ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಅಂಡ್ ಇವತ್ತು ನಾವು ಮಾತಾಡಲಿಕ್ಕಿರುವಂಥ ಟಾಪಿಕ್ ಕನಸು, ಡ್ರೀಮ್. ಒರಿನಾಲಜಿ ಅಂತ ಒಂದು ಕೋರ್ಸ್. ಈ ಕೋರ್ಸ್ನಲ್ಲಿ ಬಂದುಬಿಟ್ಟು ಫುಲ್ ಆ್ಯಂಡ್ ಫುಲ್ ಆಗಿ ಕನಸುಗಳ ಬಗ್ಗೆ ಓದುವಂತಹದ್ದು. ಡ್ರೀಮ್ ಅಂತ ಹೇಳುವಂಥದ್ದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದರ ಪ್ರೋಸೆಸ್ ಹೇಗೆ ಅಂತ ಹೇಳೋದು ಓದುವಂಥ ಒಂದು ಕೋರ್ಸ್. ಬಟ್ ಇಷ್ಟೆಲ್ಲ ಕೋರ್ಸ್ ಅನ್ನು ಕಂಡಿಡಿದ್ರು ಇನ್ನೂ ಯಾರಿಂದಲೂ ಕನಸು ಯಾಕೆ ಬರ್ತದೆ ಅಂತ ಎಕ್ಸಾಕ್ಟ್ಲಿ ಆಗಿ ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಷ್ಟೋ ಸೈಂಟಿಸ್ಟ್ಗಳು, ಎಷ್ಟೋ ರಿಸರ್ಚ್ಗಳು, ಎಷ್ಟೋ ಟೆಕ್ನಾಲಜಿನ ಇಟ್ಟು ಇದನ್ನೆಲ್ಲ ಟ್ರೈ ಮಾಡಿದ್ರು, ಬಟ್ ಇನ್ನೂ ಕನಸು ಯಾಕೆ ಬರ್ತದೆ ಅಂತ ಡೆಫಿನೆಟ್ ಆದ ಸೊಲ್ಯೂಷನ್ ಒಂದು ಕೊಡ್ಲಿಕ್ಕೆ ಆಗಲಿಲ್ಲ. ಬಟ್ ತುಂಬ ಸೈಂಟಿಸ್ಟ್ಗಳು ತುಂಬ ಥಿಯರೀಸ್ ಅನ್ನು ಹೇಳ್ತಾರೆ ಕನಸುಗಳ ಬಗ್ಗೆ. ಆ ಥಿಯರೀಸ್ ಏನು ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಥಿಯರಿ ಬಂದುಬಿಟ್ಟು, ನಾವು ತುಂಬ ಮನಸ್ಸಿನ ಆಳದಲ್ಲಿ ಇಷ್ಟಪಟ್ಟಂತಹ ಒಂದು ವಿಷಯ ಇಲ್ಲ ಇಷ್ಟ ಪಡದೇ ಇರುವಂತಹ ಒಂದು ವಿಷಯವೇ ನಮ್ಮ ಕನಸಲ್ಲಿ ಬರುವಂತಹದ್ದು. ನಾವು ಇದು ನಡಿಬೇಕು ಅಂತ ಹೇಳಿ ತುಂಬಾ ಬಯಸಿರುವಂತಹದ್ದು, ತುಂಬಾ ಆಳದ ಮನಸ್ಸಿನಲ್ಲಿ ಒಂದು ಹೋಗಿರ್ತದಲ್ವಾ, ಅಂತ ವಿಷಯಗಳೇ ಕನಸಲ್ಲಿ ಬರುವಂತಹದ್ದು. ಇಲ್ಲದೆ ಇದೊಂದು ನಡಿಲೇಬಾರ್ದಪ್ಪ, ಇದು ಬೇಡವೇ ಬೇಡ ಅಂತ ಹೇಳಿ ನಾವು ಅನ್ಕೊಂಡಿರ್ತೇವಲ್ಲ ತುಂಬ ಮನಸ್ಸಿನ ಆಳದಲ್ಲಿ. ಸೊ ಇಂತಹ ವಿಷಯಗಳೇ ಕನಸಲ್ಲಿ ಬರುವಂತಹದ್ದು. ಸೊ ನೀವು ಕನಸು ಕಂಡ್ರೆ ಅದೊಂದು ಒಂದು ವೇಳೆ ನೀವು ತುಂಬಾ ನಡಿಬೇಕು ಅಂತ ಆಸೆ ಪಟ್ಟಂತಹ ಒಂದು ವಿಷಯ ಆಗಿರ್ತದೆ, ಇಲ್ಲ ನಡಿಲೇಬಾರ್ದು ಅಂತ ಹೇಳಿ ಅನ್ಕೊಂಡಂತಹ ಒಂದು ವಿಷಯ ಆಗಿರ್ತದೆ ಅಂತ ಹೇಳಿ ಒಂದು ಸೆಟ್ ಆಫ್ ಸೈಂಟಿಸ್ಟ್ ಹೇಳ್ತಾರೆ. ಸೊ ಇದುವೇ ಫಸ್ಟ್ ಥಿಯರಿ. ಸೆಕೆಂಡ್ ಥಿಯರಿ ಬಂದ್ಬಿಟ್ಟು, ನಾವು ಯಾವಾಗಲೂ ನಮ್ಮ ದಿನದಲ್ಲಿ ತುಂಬಾ ವಿಷಯಗಳನ್ನು ನೋಡ್ತೇವೆ, ತುಂಬಾ ವಿಷಯಗಳನ್ನು ಮಾಡ್ತೇವೆ, ತುಂಬಾ ವಿಷಯಗಳನ್ನು ಯೋಚಿಸ್ತೇವೆ, ಕೇಳ್ತೇವೆ. ಸೊ ತುಂಬ ಇರ್ತದೆ ಮೆಮೊರೀಸ್ ಅಂತ ಹೇಳುವಂಥದ್ದು ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರ್ತದೆ. ನಮ್ಮ ಬ್ರೈನ್ ಬಂದ್ಬಿಟ್ಟು ನಾವು ನೋಡುವಂಥದ್ದು, ಮಾಡುವಂಥದ್ದು, ಮಾತಾಡುವಂಥದ್ದು ಎಲ್ಲವನ್ನು ಸ್ಟೋರ್ ಮಾಡ್ತಾ ಇರ್ತಾನೆ ಇರುತ್ತೆ. ಸೊ ತುಂಬ ಮೆಮೊರೀಸ್ ಇರ್ತದೆ. ನೈಟ್ ಟೈಮಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರು, ಬೇಕಾದಂತಹ ವಿಷಯಗಳನ್ನೆಲ್ಲ ಬೇಕಾದ ವಿಷಯ ಜಾಗಕ್ಕೆ ಕೊಂಡೋಗಿ ಸೇರಿಸಿ ಬೇಡದಂತಹ ವಿಷಯಗಳನ್ನ ಎಲಿಮಿನೇಟ್ ಮಾಡ್ತದೆ ಅಂತ ನಮ್ಮ ಬ್ರೈನ್. ಸೊ ಇಂತಹ ಒಂದು ಪ್ರೊಸೆಸ್ ನಾವು ಮಲಗಬೇಕಾದ್ರೆ ನಮ್ಮ ಬ್ರೈನ್ ಮಾಡ್ತಾ ಇರಬೇಕಾದ್ರೆ, ಸೊ ಆಗ ಬರುವಂತಹ ಥಾಟ್ಸೇ ನಮ್ಗೆ ಅದೆಲ್ಲ. ಸೊ ನಾವು ಅದನ್ನೆಲ್ಲ ನೋಡಿರ್ತೇವಲ್ವಾ, ದಿನದಲ್ಲಿ ನಡೆದದನ್ನೆಲ್ಲ ಅದು ರಿಕಾಲ್ ಮಾಡ್ತಾ ಡಿಲೀಟ್ ಮಾಡ್ತಾ ಇರ್ತದಲ್ವಾ. ಸೊ ಆಗ ನಮ್ಗೆ ಜಸ್ಟ್ ಹೋಗುವಂತಹ ವಿಷಯಗಳಲ್ಲಿ ಬರುವಂತಹ ವ್ಯೂಸೇ ಅದಲ್ಲ. ಸೊ ಅದುವೇ ಕನಸು ಅಂತ ಹೇಳುವಂತಹದ್ದು ಅಂತ ಹೇಳಿ ಸೆಕೆಂಡ್ ಥಿಯರಿ ಹೇಳ್ತಿದೆ. ಥರ್ಡ್ ಥಿಯರಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಬಂದ್ಬಿಟ್ಟು ಯಾವಾಗ್ಲೂ ಆಕ್ಟಿವ್ ಆಗಿನೇ ಇರುತ್ತೆ. ಸೊ ಮಲಗುವಾಗ್ಲೂ, ಎಚ್ಚರ ಇರುವಾಗ್ಲೂ ಯಾವಾಗ್ಲೂ ಆಕ್ಟಿವ್ ಆಗಿನೇ ಇರುತ್ತೆ, ನಮ್ಮ ಬ್ರೈನಿಗೆ ಬಂದು ರೆಸ್ಟ್ ಇಲ್ಲ. ಸೊ ನಾವು ಎದ್ದಿರ್ಬೇಕಾದ್ರೆ ನಮ್ಗೆ ಹೇಗೂ ಕೆಲಸ ಇರ್ತದೆ ಬ್ರೈನ್ಗೆ ಮಾಡ್ಲಿಕ್ಕೆ, ಯಾಕಂದ್ರೆ ನಾವು ಮಾತಾಡ್ತೇವೆ, ಯೋಚಿಸ್ತೇವೆ, ನೋಡ್ತೇವೆ, ಇದನ್ನೆಲ್ಲ ಅದು ಸ್ಟೋರ್ ಮಾಡಿಡುವ ಕೆಲಸ ಇದೆ ಅದಕ್ಕೆ, ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸ ಇದೆ ಅದಕ್ಕೆ. ಬಟ್ ನಾವು ಮಲಗುವಾಗ ಅದಕ್ಕೆ ಕೇಳೋ ಕೆಲಸ ಇಲ್ಲ ಅಲ್ವಾ. ಸೊ ಅದು ಆಗ ಆಫ್ ಆಗಿ ಬಿಡಬಾರ್ದ. ಅದಕ್ಕೆ ಅದು ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಈಗ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ಸೇವರ್ನಾಗೆ, ನೀವು ಮೊಬೈಲ್ ಆಫ್ ಮಾಡಿದಾಗ ನಿಮ್ ಸ್ಕ್ರೀನ್ ಸೇವರ್ ಏನಾಗುತ್ತೆ, ಜಸ್ಟ್ ಏನಾದ್ರೂ ಪಿಕ್ಚರ್ಸ್ ಓಡ್ತಾ ಇರುತ್ತೆ, ನೀವೇನ್ ಸೆಟ್ ಮಾಡಿರ್ತೀರ ಅದು ಓಡ್ತಾ ಇರುತ್ತೆ ಅಲ್ವಾ. ಸೊ ಹಾಗೇನೆ ಬ್ರೈನ್ ಬಂದ್ಬಿಟ್ಟು ನೈಟ್ ಮಲಗ್ಲಿಕ್ಕೆ ಏನು ಕೆಲಸ ಇಲ್ಲ, ಮಲಗುವಾಗ ಏನು ಕೆಲಸ ಇಲ್ಲದ ಕಾರಣ ಜಸ್ಟ್ ಮೂಲೆ ಮೂಲೆಯಲ್ಲಿರುವಂತಹ ಒಂದು ಪಿಕ್ಸ್, ಒಂದು ಥಾಟ್ಸ್ ಇದನ್ನೆಲ್ಲ ಓಡಿಸ್ತಾನೆ ಇರುತ್ತೆ, ಸುಮ್ಮನೆ ಹೀಗೆ ಗ್ಲಾನ್ಸ್ ಮಾಡ್ತಾ ಓಡಿಸ್ತಾನೆ ಇರುತ್ತೆ ನಮ್ಮ ಬ್ರೈನಲ್ಲಿ. ಸೊ ಅದುವೇ ಕನಸು ಅಂತ ಹೇಳುವಂಥದ್ದು ಅಂತ ಹೇಳಿ ಇನ್ನೊಂದು ಥಿಯರಿ ಹೇಳ್ತದೆ. ಸೊ ಇದು ಥರ್ಡ್ ಥಿಯರಿ. ಫೋರ್ತ್ ಥಿಯರಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ನಮ್ಮ ಕನಸು ಅಂತ ಹೇಳುವಂಥದ್ದು ಯಾವಾಗಲೂ ನಮ್ಮನ್ನ ಯಾವುದಕ್ಕೋದ್ರೂ ರೆಡಿ ಮಾಡ್ಲಿಕ್ಕೋಸ್ಕರನೇ ಬರುವಂಥದ್ದು. ನಮ್ಮ ಬ್ರೈನಿಗೆ ಯಾವಾಗಲೂ ಗೊತ್ತಾಗ್ತದೆ ನಮ್ಗೇನು ಬರ್ಲಿಕ್ಕಿದೆ ಫ್ಯೂಚರಲ್ಲಿ ಅಂತ. ಅದು ಕಷ್ಟ ಆಗಿರ್ಬೋದು, ಇಲ್ಲ ಒಳ್ಳೇದಾಗಿರ್ಬೋದು, ಯಾವುದೇ ವಿಷಯವಾಗಿರಲಿ, ಬಟ್ ನಮ್ ಬರ್ಲಿಕ್ಕಿದೆ, ನಾವು ಅದನ್ನು ಫೇಸ್ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿ ನಮ್ಮ ಬ್ರೈನ್ಗೆ ಸ್ವಲ್ಪ ಮುಂಚೆನೆ ಯಾವಾಗಲೂ ಗೊತ್ತಾಗ್ತದೆ ಅಂತೆ. ಸೊ ಈ ಗೊತ್ತಾದ ಕಾರಣ ಅದನ್ನು ನಮಗೆ ರೆಡಿ ಮಾಡಿಬಿಡುವ, ನಾವು ಸಡನ್ನಾಗಿ ಅದನ್ನು ಫೇಸ್ ಮಾಡಬೇಕಾದ್ರೆ ನಮಗೆ ಶಾಕ್ ಆಗ್ತದೆ ಅಲ್ವಾ. ಸೊ ನಮ್ಮ ಬಾಡಿಯು ಅದಕ್ಕೆ ಸಹಿಸ್ಕೊಳ್ಲಿಕ್ಕಾಗ್ಲಿಕ್ಕೆ ಇಲ್ಲದ ಶಕ್ತಿಯೂ ಇರ್ಬೋದಲ್ವಾ. ಸೊ ಅದಕ್ಕೆ ನಮ್ಮ ಬ್ರೈನ್ ಬಂದ್ಬಿಟ್ಟು ನಮ್ಮನ್ನು ಮೆಂಟಲಿ ಫಿಸಿಕಲಿ ರೆಡಿ ಮಾಡ್ಲಿಕ್ಕೋಸ್ಕರನೇ ಈ ಕನಸು ತಂದ್ಕೊಡುವಂಥದ್ದು. ಸೊ ಇಂತಹ ಕನಸುಗಳನ್ನು ಕೊಟ್ಟರೆ ನಾವು ಓಕೆ ಒಂದು ಲೆವೆಲ್ಗೆ ಸೆಟ್ ಆಗಿರ್ತೇವೆ ಆ ಕನಸು ಕಾಣುವಾಗ. ಆ್ಯಂಡ್ ಅದಕ್ಕೆ ಬಂದ್ಬಿಟ್ಟು ಕರೆಕ್ಟಾಗಿ ಬರುವಾಗ, ಅಂತಹ ಸಿಚುವೇಶನ್ ಬರುವಾಗ ವಿ ಕ್ಯಾನ್ ಫೇಸ್ ಇಟ್, ನಾವು ಅದನ್ನು ಕರೆಕ್ಟಾಗಿ ಎದುರಿಸಿ ನಿಲ್ಬೋದು. ಅದಕ್ಕೂ ನಮ್ಮನ್ನು ರೆಡಿ ಮಾಡಲಿಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನ ಮೂಲಕ ಕನಸು ಬರುವಂಥದ್ದು ಅಂತ ಹೇಳಿ ಇನ್ನೊಂದು ಥಿಯರಿ ಹೇಳುತ್ತೆ. ಸೊ ಫಿಫ್ತ್ ಥಿಯರಿ ಬಂದ್ಬಿಟ್ಟು, ಫಿಫ್ತ್ ಥಿಯರಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ನಮಗೆ ಕನಸು ಯಾವಾಗಲೂ ಬರುವಂಥದ್ದು ಯಾಕೆ ಅಂತ ಕೇಳಿದ್ರೆ, ನಮ್ಮ ಯಾವುದಾದ್ರೂ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡುಕಿ ಕೊಡಲಿಕ್ಕೆ, ನಮ್ಮ ಟೆನ್ಷನ್ನ ಕಮ್ಮಿ ಮಾಡಲಿಕ್ಕೋಸ್ಕರ, ನಾವು ಯಾವುದಾದ್ರೂ ಒಂದು ಏನು ಮಾಡೋದು ಮುಂದೆ ಅಂತ ಗೊತ್ತಾಗದೆ ಇರಬೇಕಾದ್ರೆ, ನಮಗೆ ಅದಕ್ಕೆ ಆನ್ಸರ್ ಹುಡುಕಿ ಕೊಡಲಿಕ್ಕೋಸ್ಕರ, ನಮ್ಮ ಮೈಂಡಲ್ಲಿರುವಂತಹ ಕ್ವೆಶನ್ಸ್ಗೆಲ್ಲ ಒಂದು ಸೊಲ್ಯೂಷನ್ಸ್ ಹುಡುಕಿ ಕೊಡಲಿಕ್ಕೋಸ್ಕರನೇ ಯಾವಾಗಲೂ ಕನಸು ಬರುವಂತಹದ್ದು ಅಂತ ಹೇಳಿ ಇನ್ನೊಂದು ಥಿಯರಿ ಹೇಳುತ್ತೆ. ಸೊ ಇದನ್ನು ಹೇಗೆ ಪ್ರೂವ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಎಕ್ಸಾಂಪಲ್ಗೆ ತಗೊಂಡ್ರೆ, ಆಗಸ್ಟ್ ಕೆಕುಲೆ ಅಂತ ಹೇಳುವಂತಹ ಒಬ್ರು ಸೈಂಟಿಸ್ಟ್. ಸೊ ಇವರಿಗೆ ಬಂದ್ಬಿಟ್ಟು ಬೆಂಜಿನ್ ನ ಸ್ಟ್ರಕ್ಚರ್ನ ಹೇಗೆ ಕಂಡಿದ್ರು ಅವರು ಅಂತ ಕೇಳಿದ್ರೆ, ಬೆಂಜಿನ್ ಬಂದು ಹೆಕ್ಸಗಾನ್ ಶೇಪ್ ಅಲ್ಲಿ ಇರ್ತದೆ ಅಂತ ಹೇಳಿ ಹೇಗೆ ಕಂಡಿದ್ರು ಅಂತ ಕೇಳಿದ್ರೆ, ಅವರ ಕನಸಿನಲ್ಲಿ ಬಂದ ಯಾವುದೋ ಒಂದು ವಿಷಯವನ್ನಿಟ್ಟು ಅವರು ಅದರ ಬೇಸಿಸ್ ನ ಮೇಲೆ ಬೆಂಜಿನ್ ನ ಸ್ಟ್ರಕ್ಚರ್ನ ಬಂದ್ಬಿಟ್ಟು ಕಂಡಿದ್ರು. ಸೊ ಹಾಗೆ ನಾವು ಯಾವ್ದಾದ್ರು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ, ಇಲ್ಲ ಯಾವ್ದಾದ್ರು ಟೆನ್ಷನ್ ಅಲ್ಲಿ ಇದ್ದಾಗ, ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದಾಗ, ನಮ್ಮ ಕನಸು ಅದು ಬರ್ತದೆ. ನಮ್ಮ ಕನಸಿನ ಮೂಲಕ ಬಂದ್ಬಿಟ್ಟು ನಮಗೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳುವಂತಹದ್ದನ್ನ ಇನ್ನೊಂದು ಸೆಟ್ ಆಫ್ ಥಿಯರಿ ಹೇಳುತ್ತೆ. ಸೊ ಇದುವೇ ಫೈವ್ ಥಿಯರೀಸ್ ಕನಸುಗಳ ಬಗ್ಗೆ, ಬೇರೆ ಬೇರೆ ರೀತಿಯಲ್ಲಿ ಕನಸು ಹೀಗಿದೆ, ಇದಕ್ಕೆಲ್ಲ ಬರ್ಬೋದು ಅಂತ ಹೇಳುವಂತಹ ಫೈವ್ ಥಿಯರೀಸ್. ಅಂಡ್ ಇನ್ನೊಂದು ಎಕ್ಸ್ಟ್ರಾವಾದ ವಿಷಯ ಏನು ಅಂತ ಕೇಳಿದ್ರೆ,
ನಾವು ಯಾವಾಗ್ಲೂ ಕನಸಲ್ಲಿ ಹೊಸತಾದ ಜಾಗ, ಹೊಸತಾದ ಮನುಷ್ಯರು, ಫುಲ್ ಹೊಸತಾದ ಒಂದು ಸರೌಂಡಿಂಗಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ಕನಸಲ್ಲಿ ಯಾವಾಗ್ಲೂ ಕಾಣ್ತೇವಲ್ಲ, ಆ ಮುಖಗಳೆಲ್ಲ ನಾವು ಎಲ್ಲೋ ಆಲ್ರೆಡಿ ನೋಡಿರುವಂತಹ ಮುಖಗಳೇ ಆಗಿರ್ತದೆ. ಹೊಸತಾದ ಮುಖ ಈಗ ನಾವೇ ಒಂದು ಕ್ರಿಯೇಟ್ ಮಾಡಿ, ನಮ್ಮ ಬ್ರೈನೇ ಒಂದು ಕ್ರಿಯೇಟ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ನಮ್ಮ ಬ್ರೈನಿಗೆ ಅಂತದೊಂದು ಸಾಧ್ಯವೇ ಇಲ್ಲ. ಎಲ್ಲಾದ್ರೂ ನಾವು ನೋಡಿರುವಂತಹ ಮುಖವನ್ನೇ ನಮ್ಗೆ ಮತ್ತೆ ತೋರಿಸ್ತದೆ. ಇಲ್ಲ ಅಂತ ಹೇಳಿ ನೀವು ಪ್ರೂವ್ ಮಾಡ್ತೀರಾ? ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಅಂತ ಕೇಳಿದ್ರೆ, ಈಗ ನೀವು ಒಂದು ಮೂವಿ ನೋಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಮೂವಿಯಲ್ಲಿ ಯಾವಾಗ್ಲೂ ನೀವು ಮೇನ್ ಆಗಿ ನೋಡುವಂತದ್ದು ಮೇನ್ ಕ್ಯಾರೆಕ್ಟರ್ಸ್ ಇರುವಂತದನ್ನೇ ನೋಡ್ತೀರಾ. ಹಿಂದೆ ಯಾವುದೋ ಒಂದು ಸೀನ್ ನಲ್ಲಿ ಜಸ್ಟ್ ಪಾಸ್ ಆದ ಒಂದು ವ್ಯಕ್ತಿಯ ಬಗ್ಗೆ ನೀವು ಅಷ್ಟು ಟೆನ್ಷನ್ ಮಾಡ್ತೀರಾ? ಇಲ್ಲ, ಜಾಸ್ತಿ ನೀವು ಅದನ್ನ ನೋಡಿದ್ಲ, ಕ್ಯಾರೆ ಮಾಡೋದಿಲ್ಲ. ಬಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಪರ್ ಬಂದ್ಬಿಟ್ಟು ಅದನ್ನು ನೋಡ್ತದೆ. ಸೊ ಅದನ್ನು ಅದು ಸೇವ್ ಮಾಡಿಟ್ಕೋತದೆ. ಬಟ್ ನಿಮ್ಗೆ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲದ ಕಾರಣ ನಿಮ್ಗೆ ಗೊತ್ತೇ ಆಗುದಿಲ್ಲ ಅದು ಸೇವ್ ಮಾಡಿಟ್ಕೊಂಡು. ಅದು ಒಳಗೆ ಎಲ್ಲಾದ್ರೂ ಇಟ್ಟಿರ್ತದೆ, ಆ ವ್ಯಕ್ತಿ ಜಸ್ಟ್ ಪಾಸ್ ಆಗ್ಬೇಕಾದ್ರೆ ಅವನ ಮುಖ ರೆಕಗ್ನೈಸ್ ಮಾಡಿ ಇಟ್ಟಿರ್ತದೆ. ಸೊ ನಿಮ್ಮ ಕನಸೊಂದು ಬರ್ಬೇಕಾದ್ರೆ, ಆ ಕನಸಿನಲ್ಲಿ ಯಾವ್ದಾದೊಂದು ಫೇಸ್ ಬೇಕು ಅಂತ ಹೇಳ್ಬೇಕಾದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಅಲ್ಲಿ ಇಂಥ ಒಂದು ಫೇಸ್ ಇರ್ತದಲ್ಲ, ಅದನ್ನ ತೆಗೆದು ಯೂಸ್ ಮಾಡ್ತದೆ. ಸೊ ನಿಮ್ಗೆ ಗೊತ್ತಾಗುದಿಲ್ಲ, ಯಾಕೆಂತ ಕೇಳಿದ್ರೆ ನೀವು ಅದರ ಬಗ್ಗೆ ಅಷ್ಟು ಕೇರ್ ಮಾಡಿರೋದಿಲ್ಲ ಅಲ್ವಾ. ಹಾಗೇನೆ ಈಗ ಒಂದು ಗ್ರೂಪ್ ಅಲ್ಲಿ ಒಂದು ಫುಲ್ ಆಗಿ ಜನ ನಿಂತಿದ್ದಾರೆ ಅಂತ ಹೇಳ್ಕೊಳ್ಳಿ. ನೀವು ಜಾಸ್ತಿಯಾಗಿ ಅವರನ್ನ ನೋಟಿಸ್ ಮಾಡ್ತೀರಾ ಅಂದ್ರೆ, ಎದುರಿಗೆ ನಿಂತವರನ್ನ, ಜಾಸ್ತಿ ಮಾತಾಡಿರೋನ ಅವರನ್ನ ನೋಟಿಸ್ ಮಾಡ್ತೀರಾ? ಒಂದು ಮೂಲೆಯಲ್ಲಿ ನಿಂತಿರುವಂತ ಯಾರೋ ಒಂದು ವ್ಯಕ್ತಿನ ಅಷ್ಟು ನೋಟಿಸ್ ಮಾಡ್ತೀರಾ? ಜಾಸ್ತಿಯಾಗಿ ನೋಟಿಸ್ ಮಾಡಲ್ಲ. ಬಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಅದನ್ನು ನೋಟಿಸ್ ಮಾಡುತ್ತೆ, ಅವರ ಫೇಸ್ ಅನ್ನ ಇಟ್ಟಿರತ್ತೆ. ಅಂಡ್ ಅದನ್ನ ಬಂದ್ಬಿಟ್ಟು ಯಾವಾಗಾದ್ರೂ ಬೇಕಾದಾಗ, ಕನಸಿಗೆ ಬೇಕಾದಾಗ ಯೂಸ್ ಮಾಡುತ್ತೆ ಅದು. ಸೊ ಹೀಗೇನೆ ನಮ್ಗೆ ಬರುವಂತದ್ದು. ಒಂದು ವೇಳೆ ಆ ಮೂಲೆಯಲ್ಲಿ ನಿಂತಹ ವ್ಯಕ್ತಿ ಒಂದು ವಾರದ ಬಿಟ್ಟು ನಿಮ್ಮ ಹತ್ರನೇ ಬಂದು ಮಾತಾಡಿದಾಗ, ಇವ್ರನ್ನ ನಾನೆಲ್ಲೋ ನೋಡಿದೇನಲ್ವಾ, ನನ್ನ ಕನಸಲ್ಲಿ ನೋಡಿದ್ದೇನೆ, ಕನಸಲ್ಲಿ ಬಂದ ವ್ಯಕ್ತಿಯೇ ಎದುರಿಗೆ ಬಂದದ್ದು ಅಂತ ಹೇಳಿ ನಿಮ್ಗೆ ಆಗುವಂತದ್ದು. ಬಟ್ ಅವರನ್ನ ನೀವು ಮೊದಲೇ ನೋಡಿರ್ತೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಅಲ್ಲಿ ಅದು ಸೇವ್ ಆಗಿರ್ತದೆ. ಅದಕ್ಕೇನೆ ಹಾಗೆ ಬರುವಂತದ್ದು. ಹೊಸದಾಗಿ ಯಾರಾದ್ರೂ ಒಂದು ಜನ ಇಲ್ಲ ಹೊಸದಾಗಿ ಯಾವ್ದಾದ್ರು ಒಂದು ಜಾಗ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದು ಹೊಸದಾದ ಜಾಗ ನೋಡಿದ್ರೆ ಅದನ್ನು ನೀವು ಎಲ್ಲಾದ್ರೂ ನೋಡಿರ್ತೀರಾ, ಒಂದು ಪಿಕ್ ಅಲ್ಲಿಯ ಇಲ್ಲ ಒಂದು ವಿಡಿಯೋ ಯಾವ್ದಾದ್ರಲ್ಲೂ, ಜಸ್ಟ್ ಒಂದು ಹೋದಂತಹ ಸೀನ್, ಚಿಕ್ಕ ಸೀನಲ್ಲಿ ಬಂದಿರಬಹುದು, ಅದನ್ನ ನೀವು ನೋಡಿರ್ತೀರಾ. ನಿಮ್ಮ ಬ್ರೈನ್ ಅಷ್ಟ ಅದನ್ನ ರೆಕಗ್ನೈಸ್ ಮಾಡದಿದ್ರು ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಅಲ್ಲಿ ಆ ಸೇವ್ ಆಗಿರಲಿಕ್ಕೆ ಸಾಧ್ಯ ಇದೆ. ಅಂಡ್ ಅದುವೇ ಬರುವಂತದ್ದು, ಹೊಸದಾದ ಜಾಗ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದಿಷ್ಟು ಕನಸುಗಳ ಬಗ್ಗೆ. ನಿಮ್ಗೆ ಏನನ್ಸಿತ್ತು, ಈ ಐದು ಥಿಯರಿಯಲ್ಲಿ ಯಾವ್ದು ಥಿಯರಿ ಸತ್ಯ ಆಗಿರಬಹುದು ಅಂತ ಅನ್ಸಿತ್ತು? ಕೆಳಗೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಹೇಗಾಯ್ತು ಅಂತ ಹೇಳಿದ್ರು ಕೆಳಗೆ ಕಮೆಂಟ್ ಮಾಡಿ. ನಾನೇನು ಬೇರೆ ಯಾವ್ದಾದ್ರು ಟಾಪಿಕ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅನ್ಸಿದೆ, ಅದು ಯಾವ ಟಾಪಿಕ್ ಅಂತಾನು ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಕೆಳಗೆ ನನ್ನ ಹೆಸರು ಪಕ್ಕದಲ್ಲಿ ಒತ್ತಿ ನಾನು ಚೆನ್ನಾಗಬಹುದು. ನಾನಿನ್ನೂ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಎಲ್ಲ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಖಂಡಿತ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ಯಾವಾಗಲೇ ವಿಡಿಯೋ ನಾವೆಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬರೆಸಿರುತ್ತೆ. ದಿಸ್ ಇಸ್ ಸೈನಿಂಗ್ ಆಫ್, ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.